so cool, mommy. So how is it? Is it cool? Yeah. Is it yummy? Yeah. Are you liking it? Yes. Eat it. Eat. It's dip our sauce. And then we eat. Eat it, mommy. Hello. Hi, I'm a chair. I got a triangle. Mommy's day out with some mom. ಹಲೋ ಫ್ರೆಂಡ್ಸ್, ನನ್ನ ಕನ್ಸಲ್ಟೇಷನ್ ಇದ್ದಿದ್ದರಿಂದ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅದು ಮುಗಿಸ್ಕೊಂಡು ಹತ್ತಿರದಲ್ಲೇ ಇರೋ ಕೇವ್ಸಿಗೆ ಹೋಗಿದ್ವಿ. ಆಲ್ಸೋ ನಾನು ಮತ್ತು ನನ್ನ ಮಗಳು ವೆಯ್ಟ್ ಮಾಡಬೇಕಾಯಿತು, ಯಾಕಂದರೆ ಸಮಂತನ ಅಪ್ಪಂಗೆ ವರ್ಕ್ ಇರೋದ್ರಿಂದ ಅವ್ರಿಗೂ ಒಂದು ಮೀಟಿಂಗ್ ಅಟೆಂಡ್ ಆಗಬೇಕಿತ್ತು. ದೋ ಇಟ್ ವಾಸ್ ಅ ಸಂಡೇ, ಹಿ ನೀಡ್ ಟು ಸಪೋರ್ಟ್, ಹಾಗಾಗಿ ಅವರೊಂದು ಮೀಟಿಂಗಲ್ಲಿದ್ದರು. ಸೊ ಅಲ್ಲಿ ತನಕ ನಾವು ಕೇವ್ಸಿಲಿ ಚಿಕನ್ ತಿಂದು ನಾನು ಅವಳಿಗೆ ಸ್ವಲ್ಪ ಆ್ಯಕ್ಟಿವಿಟಿ ಕೊಡ್ತಾ ಇದ್ದೆ. ಸೊ ಇಲ್ಲಿ ನೋಡ್ಬೋದು, ಸ್ವಲ್ಪ ಆ್ಯಕ್ಟಿವಿಟಿ ಅವಳಿಗಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಡೈರಿ ಯಾವಾಗಲೂ ಕ್ಯಾರಿ ಮಾಡ್ತೀನಿ ನಾನು. ಹೊರಗಡೆ ಹೋದಾಗ ಈ ಡೈರಿ ನಂಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ವೇಟ್, ಐ ವಿಲ್ ಫಿನಿಶ್ ದಿಸ್. ಹಾಯ್ ಸಮ್ಮು, ಕ್ಯಾನ್ ಯು ಮ್ಯಾಚ್ ದಿ ಇಕ್ವಿವಾಲೆಂಟ್? How many are there? How many candies are there? Two. So where is two? Yeah. Okay, match it. Okay. What is this? Hat. Triangle. Handle. Triangle, triangle. Triangle. How many are there? One, two, three. No, count properly here, from here. Very good. Where is five? Five here. Very good. Okay. Where is, count this one. Okay. One, two, three. Where is three? Three. Here. Very good. Next. Where is four? In this row you have to check. Where is four? Four, four, four. Check where is four. Here, here. Very good. Done? Done. In this fish, how many fishes are there? One. Where is one? Here. Very good. You did a great job. Give me high five. Very good. What, Ammu? Okay. ಫ್ರೆಂಡ್ಸ್, ನಾವು ಸಣ್ಣವರಿದ್ದಾಗ ನಮಗೆ ಮೊಬೈಲ್ ಆಗಲಿ ಟಿ ವಿ ಆಗಲಿ ಅಷ್ಟು ಎಕ್ಸ್ಪೋಷರ್ ಇರಲಿಲ್ಲ. ಬಟ್ ಈಗಿನ ಮಕ್ಕಳು ಎಲ್ಲೇ ಹೋದ್ರೂ ಮೊಬೈಲ್ ಬೇಕು ಅಂತ ಕೇಳ್ತಾರೆ. ಮನೇಲಿದ್ದಾಗ ಟಿ ವಿ ಹಾಕಿ ಅಂತಾರೆ. ಸೊ ಹೊರಗಡೆ ಹೋದ್ರೂ ಮೊಬೈಲ್ ಯೂಸ್ ಮಾಡೋದ್ರಿಂದ ಅವರು ಹೊರಗಿನ ಇದಕ್ಕೆ, ಪ್ರಪಂಚಕ್ಕೆ ಇದಾಗಲ್ಲ. ಸೊ ನಾನಿಲ್ಲಿ ಅವಳಿಗೆ ಮೆಟ್ರೋ ಸ್ಟೇಷನ್ ಹತ್ತಿರ ಇತ್ತು, ಸೊ ಮೆಟ್ರೋ ಎಲ್ಲ ತೋರಿಸ್ತಾ ಇದ್ದೆ. ಹಾಗೂ ಹೀಗೆ ಸ್ವಲ್ಪ ಹೊತ್ತು ಆ್ಯಕ್ಟಿವಿಟಿ ಮಾಡಿ ಅವಳಿಗೆ ನಾನು ಬ್ಯುಸಿ ಇಡಕ್ಕೆ ನೋಡಿದೆ. ಸೊ ಇದರಿಂದ ಮೊಬೈಲ್ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡ್ಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.